ದೀಪಾವಳಿ ಇಂದಿನ ದಿನ ಅಂದರೆ ತ್ರಯೋದಶಿಯ ದಿನದಂದು ನೀರು ತುಂಬುವ ಮೂಲಕ ಹಬ್ಬಕ್ಕೆ ಶುಭಾರಂಭ ಮಾಡಲಾಗುತ್ತದೆ. ಬಾವಿ ನೀರು ಪಾತ್ರೆ ಹಂಡೆಗಳನ್ನು ಶುದ್ಧಿ ಮಾಡಿ ಪೂಜೆ ಮಾಡುತ್ತಾರೆ. ಪೂಜೆ ಮುಗಿದ ನಂತರ ಎಲ್ಲರೂ ಕಿವಿ ತಲೆ ಪಾದಕ್ಕೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾರೆ. ಏಕೆಂದರೆ ಆ ದಿನ ತೈಲದಲ್ಲಿ ಲಕ್ಷ್ಮಿ ತಾಯಿ ಮತ್ತು ಜಲದಲ್ಲಿ ಗಂಗೆಯು ನೆಲೆಸಿರುವಲೆಂಬ ನಂಬಿಕೆ ಇದೆ. ಆದ್ದರಿಂದ ಭಾಗ್ಯ ಸ್ನಾನ ಮಾಡುವುದರೇ ದರಿದ್ರ ದೂರವಾಗುವುದು ಎನ್ನುತ್ತಾರೆ. ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಅಭಂಗ್ಯ ಸ್ನಾನ ಮಾಡುವುದರಿಂದ ಅದರ ನೇರ ಪರಿಣಾಮ ಚಿಕಿತ್ಸೆ ರೂಪದಲ್ಲಿಯೂ ಶಾರೀರಿಕ ಸಮಸ್ಯೆಗಳಾದ ಮುಪ್ಪು ಮತ್ತು ಆಯಸ್ಸನ್ನು ದೂರ ಮಾಡುವುದು ಆತ ರೋಗಗಳನ್ನು ಉಪಶಮನಗೊಳಿಸುತ್ತವೆ. ಎಣ್ಣೆ ಹಚ್ಚಿಕೊಂಡು ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸುಖವಾಗಿ ನಿದ್ರೆ ಬರುವುದು, ಚರ್ಮ ದೃಢವಾಗಿ ಕಾಂತಿಯುತವಾಗುತ್ತದೆ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋಗಂತೂ ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ.